ಆ್ಯಕ್ಚುಲಿ ಅವ್ರಿಗೆ ಕ್ಯಾನ್ಸರ್ ಆಗಿ 10 ಇಯರ್ಸ್ ಬಿಫೋರ್ ಆಗಿದೆ. ಮೇಡಮ್ ಚೆನ್ನಾಗಿರ್ತಾರೆ ಒಂದು 6 ಮಂತ್ಸ್ಗೆ, ಮತ್ತು ಅದೇ ಆ ಥರ ನೋವು ಬರುತ್ತೆ, ಮೊಟ್ಟೆ ತುಂಬ ನೋವಾಗುತ್ತೆ. ಅವರು 2 ಟೈಮ್ಸ್ ಆಪ್ರೇಷನ್ ಮಾಡಿದ್ದಾರೆ, ಇಲ್ಲ ಕೂಡ ಆಪ್ರೇಷನ್ ಮಾಡಿದ್ರು ಬರ್ತಾನೆ ಇರುತ್ತೆ, ಅದೇನು ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಹೆಲ್ತ್ ಚೆನ್ನಾಗಿಲ್ಲ ಮೋಸ್ಟ್ ಆಫ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಪೊದಚಂದ್ ಯೂಟ್ಯೂಬ್ ಚಾನೆಲ್. ಇವತ್ತು ನನ್ನ ಜೊತೆ ಪೇಷಂಟ್ ನ ಫ್ಯಾಮಿಲಿ ಮೆಂಬರ್ ಇದ್ದಾರೆ. ಸೊ ಇವರು ಎಲ್ಲಿಂದ ಬಂದಿದ್ದಾರೆ, ನಮ್ಮ ಹಾಸ್ಪಿಟಲ್ ಬಗ್ಗೆ ಹೇಗೆ ಗೊತ್ತಾಯ್ತು, ಜೊತೆಗೆ ಇವರು ಈಗಾಗಲೇ ನಮ್ಮ ಹಾಸ್ಪಿಟಲ್ ಗೆ ಬಂದು ಡಾಕ್ಟರ್ ಜೊತೆ ಮಾತಾಡಿ ಮೆಡಿಸಿನ್ ಕೂಡ ತಗೊಂಡಿದ್ದಾರೆ, ಸೊ ಹೇಗಿದೆ ಡಿಫ್ರೆನ್ಸ್ ಅಂತ ಅವ್ರ ಹತ್ರನೇ ಮಾತಾಡೋಣ. ಹಲೋ ಸರ್, ನಮಸ್ತೆ. ಸರ್, ನಿಮ್ಮ ಹೆಸರು? ನಾಗೇಶ್. ಎಲ್ಲಿಂದ ಬಂದಿರೋದು? ಕೋಲಾರ. ಸರ್, ಪೇಷಂಟ್ ನಿಮ್ಗೆ ಏನಾಗ್ತಾರೆ? ಅತ್ತೆ. ಅವರ ಹೆಸರು ಮತ್ತೆ ವಯಸ್ಸು? ಜಯಮ್ಮ ಅಂತ. ಪ್ಲಸ್ ಅವ್ರಿಗೆ 85 ಆಗಿದೆ ಸರ್. ಫಸ್ಟ್ ಅವ್ರಿಗೆ ಈ ರೀತಿ ಕ್ಯಾನ್ಸರ್ ಆಗಿದೆ ಅಂತ ಗೊತ್ತಾಗಿದ್ದು ಯಾವಾಗ? ಮೇಡಮ್ ಮಕ್ಸ್ಲಿ ಅವ್ರಿಗೆ ಕ್ಯಾನ್ಸರ್ ಆಗಿ 10 ಇಯರ್ಸ್ ಬಿಫೋರ್ ಆಗಿದೆ. ಒಂದು 3 ಟೈಮ್ಸ್ ಆಪರೇಷನ್ ಆಗಿದೆ, ಅದು ಸಕ್ಸಸ್ ಆಗಲಿಲ್ಲ. ಮತ್ತೆ ನಾವು ಗೂಗಲಿಂದ ನೋಡ್ಬಿಟ್ಟು ಇದು ಅಡ್ರೆಸ್ ಚೆಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಬಂದಿರೋದು. ಟೆನ್ ಇಯರ್ಸ್ ಬಿಫೋರ್ ಆಗಿತ್ತು ಅಂತ ಹೇಳಿದ್ರಿ, ಸೊ ಅವಾಗ ಹೇಗಿದ್ರು ಅವರು, ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು, ಎಲ್ಲಾದ್ರೂ ತೋರಿಸ್ಕೊಂಡಿದ್ರ ಅವರು? ಆಸ್ಪತ್ರೆಯಲ್ಲಿ ತೋರಿಸಿ ಕೋಲಾರದಲ್ಲಿ. ಅವರು 2 ಟೈಮ್ಸ್ ಆಪರೇಷನ್ ಮಾಡಿದ್ದಾರೆ, ಇಲ್ಲ ಇದು ಆಪರೇಷನ್ ಮಾಡಿದ್ರೆ ಕೂಡ ಬರ್ತಾನೆ ಇರುತ್ತೆ, ಅದೇನು ಆಪ್ಷನ್ ಇಲ್ಲ ಅಂತ ಹೇಳಿದ್ರು. ಸರಿ, ನನಗೆ ಯಾಕೋ ಡೌಟ್ ಆಗಿ ಕಸ್ಟಮರ್ ಯಾರೋ ತಿಳಿಸಿದ್ರು ಇದ್ರಿದ್ದ ಕಡೆ ಹೋಗಿ ಚೆನ್ನಾಗಿದೆ ಅಂದ್ರು, ಒಂದು ಡೈರೆಕ್ಟ್ ಲೈಕ್ ಬಂದಿದ್ದೆ ಅಷ್ಟೇ. ಏನ್ ಕ್ಯಾನ್ಸರ್ ಅಂತ ಹೇಳಿದ್ರು? ಅದನ್ನ ಗಡ್ಡೆ ಇದೆ ಅಂತ ಹೇಳಿದ್ರು ಮೇಡಮ್, ಯೂರಿನ್ ಹೋಗ್ತಾರಲ್ಲ ಆ ಜಾಗದಲ್ಲಿ. ಸೊ ಅದಾದ್ಮೇಲೆ ಚೆನ್ನಾಗಿದ್ರ ಸರ್ಜರಿ ಮಾಡಿಸಾದ್ಮೇಲೆ 10 ವರ್ಷಗಳ ಕಾಲ? ಮೇಡಮ್ ಚೆನ್ನಾಗಿರ್ತಾರ ಒಂದು 6 ಮಂತ್ಸ್ಗೆ, ಮತ್ತೆ ಅದೇ ಆ ತರ ನೋವು ಬರುತ್ತೆ, ಮೊಟ್ಟೆ ತುಂಬಾ ನೋವಾಗುತ್ತೆ, ಊಟ ಸೇರೋದಿಲ್ಲ. ಸೊ ಇಲ್ಲಿ ಯಾರೋ ನಿಮ್ಗೆ ಪರಿಚಯ ಇರೋರು ಹೇಳಿದ್ರು ಅಂತ ಹೇಳಿದ್ರೆ, ಅಂದ್ರೆ ಇಲ್ಲಿನವ್ರು ಅಂದ್ರೆ ಮುಂಚೆ ಆಲ್ರೆಡಿ ಚೆಕಪ್ ಮಾಡಿಸ್ಕೊಂಡು, ಅವ್ರದ್ದು ಕೋಲಾರ KGF, ಅವ್ರಿಗೆ ಯಾವ್ತಾರ ಗೊತ್ತಾಗಿ ನ್ಯೂಸ್ ಗೊತ್ತಾಗಿ ನಮ್ಗೆ ತಿಳಿಸ್ರು, ಈ ತರ ಬೆಂಗಳೂರಿಗೆ ಹೋಗಿ ಅಲ್ಲಿ ತಗೊಂಡ್ತಾರೆ, ಚೆಕಪ್ ಮಾಡ್ತಾರೆ, ಆಲ್ಮೋಸ್ಟ್ ಒಂದು 80% ಸೇವ್ ಆಗುತ್ತೆ ಅಂತ ಅವ್ರು ಹೇಳಿದ್ರು. ನಾವು ಡೈರೆಕ್ಟ್ ಇಲ್ಲಿ ಬಂದಿದ್ವಿ. ಓಕೆ, ಇಲ್ಲಿ ಬರಕ್ಕಿಂತ ಮುಂಚೆ ಪೇಷಂಟ್ ಕಂಡೀಷನ್ ಯಾವ ರೀತಿ ಇತ್ತು ಸರ್? ಪೆನ್ನೆ ಅವ್ರು ಆಕ್ಚುಲಿ ಅಲ್ಲಿದ್ದಾಗ 3 ಮಂತ್ಸ್ ಅಷ್ಟೇ ಮೇಡಮ್ ಹೇಳಿದ್ದು, ಅವರು 3 ಮಂತ್ಸ್ ಸ್ವಲ್ಪ ಡೌಟ್, 3 ಮಂತ್ಸ್ ಒಳಗಡೆ ಅವ್ರದ್ದು ಡೌಟ್ ಆಗುತ್ತೆ ಅಂತ ಈಗ 80% ಹೇಳ್ತಾ ಇದ್ದಾರೆ. ಓಕೆ, ಅಂದ್ರೆ ಊಟ ಎಲ್ಲ ಮಾಡ್ತಾ ಇದ್ರೆ ಅವರು 100% ಈಗ ಊಟ ಮಾಡ್ತಾ ಇದ್ದಾರೆ. ಊಟದ ಸಮಸ್ಯೆ ಏನಿರಲಿಲ್ಲ ಮುಂಚೆ, ಅಂದ್ರೆ 1 ಟೈಮ್ 2 ಟೈಮ್ಸ್ ಸ್ವಲ್ಪ ಸ್ವಲ್ಪ, ಈಗ ಮುದ್ದೆ ಅನ್ನ ಸ್ವಲ್ಪ ಚಪಾತಿ. ಓಕೆ, ಊಟ ಸುಮಾರು ಎಷ್ಟು ದಿನದಿಂದ ಇಲ್ಲಿ ನಮ್ಮಲ್ಲಿ ಮೆಡಿಸಿನ್ ತಗೋತಾ ಇರೋದು? ಒಂದ್ ಹಾಫ್ ಮಂತ್ ಆಯ್ತು ಮೇಡಮ್. 1.5 ಮಂತ್ ಮೆಡಿಸಿನ್ ತಗೋದೆ, ಖಾಲಿ ಆಯ್ತು, ಈಗ ಬಂದಿದ್ರು. ನೆಕ್ಸ್ಟ್ ಟೈಮ್ ಬಂದು 2 ಟೈಮ್ಸ್ ಬಂದಿರೋದು. ಇಲ್ಲಿ ಬಂದು ಡಾಕ್ಟರ್ ಜೊತೆ ಮಾತಾಡಿದ್ಮೇಲೆ ಹೇಗೆ ಅನಿಸ್ತು ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ? ಮೇಡಮ್ ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ ನಮ್ಗೆ ನಂಬಿಕೆ ಇರಲಿಲ್ಲ. ಫಸ್ಟ್ ಆಫ್ ಆಲ್ ನಮ್ಗೇನೆ ಇರಲಿಲ್ಲ, ಯಾಕಂದ್ರೆ ಇದು ಹೊಸ ಜಾಗ, ನಮ್ಗೆ ಐಡಿಯಾ ಇರಲಿಲ್ಲ. ಆಮೇಲೆ ಇಲ್ಲಿ ಬಂದ್ಮೇಲೆ ಈಗ ಮೆಡಿಸಿನ್ ಒಂದೊಂದು ಅಂತ ಆಯ್ತಲ್ಲ, ಈಗ ಸ್ವಲ್ಪ ಧೈರ್ಯ ಇದೆ, ಓಕೆ ಜೀವನ ಮಾಡಬಹುದು ಸ್ವಲ್ಪ ದಿವಸ ಅಂತ ಅವ್ರಿಗೂ ನಂಬಿಕೆ ಇದೆ. ಆದ್ರೆ ಮೆಡಿಸಿನ್ ಬಗ್ಗೆ ಭಯ ಬೀಳ್ತಾ ಇದ್ದಾರೆ ಅಷ್ಟೇ, ಇನ್ನು ಅದ್ರ ಬಗ್ಗೆ ಏನಿಲ್ಲ. ಅದು ಹೆಲ್ತ್ ಚೆನ್ನಾಗಿದೆ ಮೋಸ್ಟ್ ಆಗಿ. 100% ಅಂದ್ರೆ ಅವ್ರು ಹೇಳಿ ಡಾಕ್ಟರ್ ಹೇಳ್ತಾ 6 ಮಂತ್ಸ್ ಬೇಕಂತ ಹೇಳ್ತಾ ಇದ್ದಾರೆ. 6 ಮಂತ್ಸ್ ತಗೊಂಡ್ರೆ 100% ನಾವು ಗ್ಯಾರಂಟಿ ಕೊಡ್ತೀರಿ, ಪ್ಲಸ್ ಸ್ಕ್ಯಾನಿಂಗ್ ಮಾಡಿದ್ಮೇಲೆ ಅದ್ಮೇಲೆ ಡೋಸ್ ಯಾವ ತರ ಕೊಡ್ಬೇಕಿರೋ ಅಂತ ಗ್ಯಾರಂಟಿ ಕೊಡ್ತೀರಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ 6 ಮಂತ್ಸ್ ತನಕ ಮೆಡಿಸಿನ್ ತಗೊಳ್ಳಿ, ಆದಷ್ಟು ವೇಟ್ ಮಾಡ್ಲೇಬೇಕು, ಅವರು ಗುಣಮುಖರಾಗಿ ಅಂತ ನಾವು ಬಯಸ್ತೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.